ಸಮಸ್ಯೆಗಳ ಒಂದು ಬಳುವಳಿ ಮತ್ತು ಸವಾಲುಗಳ ಬಳುವಳಿಯನ್ನು ನಾವು ಪಡೆದುಕೊಂಡು ಅದನ್ನ ಸರಿ ಮಾಡುವಂತ ಸ್ವಚ್ಛಗೊಳಿಸುವಂತ ಸ್ಪಷ್ಟತೆ ತರುವಂತ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ಬಿದ್ದಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು ಅವರೇ, ಆಮೇಲೆ ಖಾಸಗೀಕರಣ ಮಾಡೋರು ಅವರೇ, ಪಿ ಎಸ್ ಯುಗಳನ್ನ ಪ್ರಾರಂಭ ಮಾಡಿ ಅವುಗಳನ್ನ ಬಂದ್ ಮಾಡಿರೋರು ಅವರೇ, ಬಂಡವಾಳ ಶಾಹಿಗಳಿಗೆ ಪ್ರೋತ್ಸಾಹ ಕೊಟ್ಟವರು ಅವರೇ. ಸಮಾಜವಾದವನ್ನ ಮಾತಾಡ್ತಾ ಮಾತಾಡ್ತಾರೆ, ಬಂಡವಾಳ ಶಾಹಿಗಳಿಗೆ ಅವರು ಪ್ರೋತ್ಸಾಹ ಕೊಟ್ಟರು. ಈ ದ್ವಂದ್ವದಿಂದ ದೇಶಕ್ಕೆ ಬಹಳ ಹಾನಿಯಾಗಿದೆ, ತುಂಬಲಾರದ ನಷ್ಟ ಆಗಿದೆ. ಇದಲ್ಲದೆ ಬೇರೆ ಯಾವುದೇ ಪಕ್ಷ ಯಾವುದೇ ರೂಪದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ವಾಮ ಮಾರ್ಗದಿಂದ ಮತ್ತು ಕುಟಿಲ ರಾಜಕಾರಣದಿಂದ ಆ ಸರ್ಕಾರಗಳು ಯಶಸ್ವಿ ಆಗದಂತೆ ನೋಡಿಕೊಂಡಿರುವಂತಹದ್ದು ಕೂಡ ಕಾಂಗ್ರೆಸ್ ಪಕ್ಷ. ಇದನ್ನೆಲ್ಲವನ್ನೂ ಅರ್ಥ ಒಂದು ಕಾಲದಲ್ಲಿ ಜನಸಂಘವನ್ನು ಜನತಾ ಪಕ್ಷದಲ್ಲಿ ಮರ್ಜ್ ಮಾಡಿ ಚುನಾವಣೆಯನ್ನು ಮಾಡಿ ಸರ್ಕಾರವನ್ನು ಮಾಡಿ ಅದಾದ ಮೇಲೆ ಆ ಸರ್ಕಾರ ಬಹಳ ದಿವಸ ಬಾಳಿದ್ದಾಗ ನಮ್ಮ ಹಿರಿಯರಾದಂಥ ವಾಜಪೇಯಿಯವರು, ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿಯವರು ಎಲ್ಲರೂ ಸೇರಿ ಬಿ ಜೆ ಪಿಯನ್ನು ಹುಟ್ಟಾಕಿದ್ರು. ಕೇವಲ ಈ ದ್ವಂದ್ವದಿಂದ ಈ ದೇಶವನ್ನು ಪಾರ ಮಾಡಲು ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾದಂಥ ನಿಖರವಾದಂಥ ವೈಚಾರಿಕ ಇರುವಂಥ ಒಂದು ಪಕ್ಷ ಈ ದೇಶಕ್ಕೆ ಬೇಕು, ದೇಶ ಅಭಿಮಾನ ಪಕ್ಷ ಈ ದೇಶಕ್ಕೆ ಬೇಕು ಮತ್ತು ಈ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥ ತುಷ್ಟೀಕರಣದ ವಿರುದ್ಧ ಒಂದು ಪಕ್ಷ ಬೇಕನ್ನುವಂಥ ಕಾರಣದಿಂದ ಈ ಪಕ್ಷ ಹುಟ್ಟಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಪಕ್ಷದ ಧ್ಯೇಯ ಆ ಧ್ಯೇಯವನ್ನು ಯಶಸ್ವಿ ಮಾಡಲು ನಮ್ಮ ಪಾತ್ರ ಏನು, ನಮ್ಮ ಕಾರ್ಯಕ್ರಮಗಳೇನು, ನಮ್ಮ ನಡತೆ ಏನು ಅನ್ನುವಂಥದ್ದನ್ನು ನಾವು ಸುಲಭವಾಗಿ ನಾವು ನಿರ್ಧರಿಸಬಹುದು ಅನ್ನುವಂಥ ಕಾರಣದಿಂದ ಈ ಸಣ್ಣ ಹಿನ್ನೆಲೆಯನ್ನು ನಾನು ಇವತ್ತು ಕೊಡ್ತಾ ಇದ್ದೆ. ಬಂಧುಗಳೇ, ಒಂದು ಪಕ್ಷ ಕೇವಲ 35-40 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂತಂದರೆ ಜನರ ನಾಡಿ ಮಿಡಿತವನ್ನು, ಜನರ ಭಾವನೆಗಳನ್ನು, ಜನರ ಸಮಸ್ಯೆಗಳನ್ನು, ಸವಾಲುಗಳನ್ನು ನಮ್ಮ ಪಕ್ಷ ಕೈಗೆ ಎತ್ತಿಕೊಂಡು ಜನಪರವಾದಂಥ ನಿಲುವನ್ನು ತೆಗೆದುಕೊಂಡಿದ್ದಕ್ಕಾಗಿ ಇವತ್ತು ಇಷ್ಟು ದೊಡ್ಡ ವ್ಯಾಪಕವಾಗಿ ಜನಪ್ರಿಯತೆಯಲ್ಲಿ ನಮ್ಮ ಪಕ್ಷ ಬೆಳೆದಿದೆ. ಸುಮ್ಮನೆ ಬೆಳೆದ ಇದರ ಜೊತೆಗೆ ಎರಡು ಕೆಲಸ ಆಗಿದೆ. ಪ್ರಜಾಪ್ರಭುತ್ವದ ಯಶಸ್ವಿಗೆ ಒಂದು ಸಂಘಟನೆ ಬಹಳ ಮುಖ್ಯ, ಎರಡನೇದು ಆ ಸಂಘಟನೆಯ ವೈಚಾರಿಕತೆಯ ಮನೆ ಮುಟ್ಟುವಂಥ ನಾಯಕತ್ವ ಬಹಳ ಮುಖ್ಯ. ಸನ್ಮಾನ್ಯ ಹಿರಿಯರಾದಂಥ ವಾಜಪೇಯಿ ಆದವಾನಿಯವರ ನಂತರ ಕೇಂದ್ರದಲ್ಲಿ ಒಬ್ಬ ಸಮರ್ಥ, ದಿಟ್ಟ, ಸ್ಪಷ್ಟತೆ ಇರುವಂಥ ಒಬ್ಬ ನಾಯಕ ನರೇಂದ್ರ ಮೋದಿಜಿಯವರು ನಮಗೆ ದೊರಕಿದ್ದಾರೆ. ಅವರ ನೇತೃತ್ವದಲ್ಲಿ, ಅವರ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ನಾವು ಇವತ್ತು ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ರೀತಿ ಪರಿಪಕ್ವವಾಗಿರುವಂಥ ನಾಯಕತ್ವ ಅವಕಾಶ ಇವತ್ತು ಯಾವುದಾದ್ರೂ ಪಕ್ಷದಲ್ಲಿ ಇದ್ದರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಅನ್ನುವಂಥದ್ದು ಜನಜನಿತವಾಗಿರುವಂಥದ್ದು. ಎರಡನೇ ಕೆಲಸ ಅದಾಗಿರುವಂಥದ್ದು ರೀಜನಲ್ ಲೀಡರ್ಶಿಪ್. ಎಲ್ಲ ರಾಜ್ಯಗಳಲ್ಲಿ ತಂದೇ ಆದಂಥ ಅಶೋತ್ರಗಳಿರ್ತದೆ, ಜನರ ಭಾವನೆಗಳು, ಭಾವನಾತ್ಮಕವಾದಂಥ ಸಂಬಂಧಗಳಿರ್ತದೆ, ಭಾಷೆ, ನಾಡು, ಜನ, ನೆಲ, ಜಲ ಎಲ್ಲ ವಿಚಾರಗಳ ಒಂದು ಸಂಬಂಧ ಇರುವಂಥದ್ದು. ಒಂದು ಜನರ ಭಾವನೆಗಳಿಗೆ ಒಂದು ನಾಯಕತ್ವ ಕೊಡಬೇಕು ಅಂತ ಹೇಳಿ ಇವತ್ತು ರೀಜನಲ್ ಲೀಡರ್ಶಿಪ್ಗೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಅಷ್ಟೇ ಮನ್ನಣೆಯನ್ನು
ಇವತ್ತು ಕೊಟ್ಟಿದೆ ಅದಕ್ಕೆ ಉದಾಹರಣೆ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿ ತಮ್ಮ ಶ್ರಮ ಮತ್ತು ನಾಯಕತ್ವವನ್ನ ಕೊಟ್ಟಿದಂತ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ಇವತ್ತು ನಮ್ಮ ಸಾಕ್ಷಿಯಾಗಿ ಇಲ್ಲೇ ಇದ್ದಾರೆ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳು ಮಧ್ಯಪ್ರದೇಶ ಶಿವರಾಜ್ ಚೌಹಾಣ್ ಇರಬಹುದು ಸ್ವಂತ ನರೇಂದ್ರ ಮೋದಿ ಅವರು ಗುಜರಾತ್ ನಲ್ಲಿ ಇರಬಹುದು ಈಗ ಯುಪಿ ಅಲ್ಲಿ ಯೋಗಿ ಆದಿತ್ಯನಾಥ್ ಇರಬಹುದು ಹೀಗೆ ರೀಜನಲ್ ಲೀಡರ್ಶಿಪ್ ಗೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಕೆಲಸ ಕಾಂಗ್ರೆಸ್ ಪಕ್ಷ ಲಾಗಿರ ಕಾರಣದಿಂದ ಕೆಲವು ರಾಜ್ಯಗಳಲ್ಲಿ ರೀಜನಲ್ ಪಾರ್ಟಿ ಕೊಡೋಕೆ ಇವತ್ತು ಅವಕಾಶ ಆಗಿದೆ।